ೇ ಮೃತದೇಹಗಳನ್ನು ಯಾರು ಎನ್ ಡಿ ಎನ್ ಆರ್ ಎಫ್ ಕೈಲಿ ಆಗದೆ ತೆಗಿತೀರಿ ಅಂತ ಮತ್ತೆ ಅಲ್ಲಿನ ಫೈರ್ ಬ್ರಿಗೇಡ್ ಅವರು ಎಂತ ಮುಳುಗು ತಜ್ಞರು ಬಂದು ಮುಳುಗಿದ್ರು ಇದ್ದವರು ಎಕ್ಸ್ ಆರ್ಮಿ ಅವ್ರಂದ್ರೆ ನಂಗೆ ದೇವರ ಸಮಾನ ಅಂತವರು ನೀರಿಗೆ ಬಿದ್ದಂದರೆ ನಾನು ರಾತ್ರಿ ಎಷ್ಟೇ ರಾತ್ರಿ ಆಗಲಿ ನಾನು ಬಂದು ಹುಡುಕಿ ಕೊಡ್ತೇನೆ ಹೆಂಗ್ ಮ್ಯಾನೇಜ್ ಮಾಡ್ತೀರ ಸುಳಿ ಎಲ್ಲ ಇದ್ದಾಗ ನೀರು ಕಣ್ಣಿ ಹಿಡಿತದೆ ಭೂತ ಹಿಡಿತದೆ ನಿದ್ರೆ ಬರ್ತದೆ ಅದೆಲ್ಲ ಕೇಳ್ತಾರೆ ಆದ್ರೆ ನೀರಡಿ ಹೋದಾಗ ಅವನು ಚಿಕ್ಕ ಮಗುವಿನ ಥರ ಮಲಗಿರುತ್ತಾನೆ ಫಸ್ಟ್ ಗೆ ಒಬ್ಬ ಹೇಗೆ ಹೋಗಿದ್ದಾನೆ ಅದೇ ತರ ನಾನು ಹೋಗ್ತೇನೆ ಯಾವ ಸುಳಿಯಲ್ಲಿ ಇರ್ತಾನೆ ಅದೇ ಸುಳಿಯಲ್ಲಿ ಕೆಳಗಡೆ ಇರ್ತಾನೆ ದೊಡ್ಡ ಬಂಡೆ ಅಡಿಯಿಂದ ಹೋಗಿ ಆ ಕಡೆ ಮೇಲೆ ಬರ್ತದೆ ಅದ್ರಲ್ಲಿ ನಾನು ಹೋಗಿ ಬಿದ್ರೆ ಮೇಲೆ ಬರ್ಲಿಕ್ಕೆ ಆಗೋದಿಲ್ಲ ಸಮುದ್ರದಲ್ಲಿ ಯಾವ ತರ ಸಮಸ್ಯೆಗಳು ಬರುತ್ತೆ ನಿಮಗೆ ಸಮುದ್ರದಲ್ಲಿ ದೇಹಗಳು ನೋಡ್ಬೇಕಾದ್ರೆ ಎಷ್ಟು ಅಡಿ ತನಕ ಹೋಗ್ತೀನಿ ಸುಮಾರು ನೂರು ಅಡಿ ಹೋಗ್ಬೇಕಾದ್ರೆ ನಾನು ಹತ್ತು ಸಲ ಅಕಲೈಸ್ ಮಾಡ್ತೇನೆ ಎರಡನೇದಾಗಿ ಫೈರ್ ಬ್ರಿಗೇಡ್ ಬಂದು ಹುಡುಕ್ತಾರೆ ಅವರು ಸಿಕ್ಕಿಲ್ಲದ ಮೇಲೆ ನನಗೆ ಫೋನ್ ಮಾಡ್ತಾರೆ ಅತಿ ಹೆಚ್ಚು ಅಂದ್ರೆ ಯಾವಾಗ ಮೂರು ಬಾಡಿ ನಾಲ್ಕು ಬಾಡಿ ಎಲ್ಲ ಸಿಕ್ಕಿದೆ ನನಗೆ ಒಂದು ತಾಯಿ ಮೂರು ತಿಂಗಳ ಮೂರು ವರ್ಷದ ಮಗು ವೇಲಲ್ಲೇ ಸುತ್ತಕೊಂಡು ನೀರಿಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಒಂದು ಬ ನೀರಡಿಯಲ್ಲಿ ಬಳ್ಳಿ ಇರ್ತದೆ ಕೆಲವು ಗಿಡ ಗಿಡ ಗಂಟೆಗಳು ಅದಕ್ಕೆ ಸಿಕ್ಕಾಕೊಂಡು ನೀರು ಆಳದಲ್ಲಿ ನಾವು ಮುಟ್ಟುವಾಗ ಆ ತಾಯಿಯ ಮಗುವ ಕಾಲು ನನಗೆ ತಾಕ್ತಾ ಉಂಟು ಅದು ಸಹ ಮಗು ತನ್ನ ತಾಯಿನ ತಬ್ಬಿ ಹಿಡ್ಕೊಂಡಿದೆ ಎಷ್ಟೇ ಕಷ್ಟ ಬರಲಿ ಏನೇ ಆಗಲಿ ಆ ಮಗು ಏನು ಮಾಡಿದೆ ಒಳ್ಳೆಯಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಕಾಲಿಲ್ಲದವರು ಕೈ ಇಲ್ಲದವರು ಸಹ ನಾನು ನೋಡಿದಿನಿ ಆಟ ಓಡಿಸ್ತಾ ಇದ್ದಾರೆ ಆ ಮೂರು ವರ್ಷದ ಮಗು ಯಾರ ಹತ್ರ ಎಷ್ಟು ನಮಗೆ ಎಷ್ಟೋ ಜನಗಳು ಮಕ್ಕಳಿಲ್ಲ ಆ ಮಕ್ಕಳಿಗೆ ಯಾರಿಗಾದ್ರು ಕೊಟ್ಟಿದ್ರು ಸಹ ನನಗೆ ಕಷ್ಟ ಆಗಿದೆ ಅಂತ ಹೇಳ್ಬೋದಿತ್ತು ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಾಯರ್ಸ್ ಮಾತ್ರ ಸೊ ಇವಾಗ ನೀವು ಅಲ್ಲಿಗೆ ತುಂಬ ಸ್ಕಿಲ್ಡ್ ಅಂದರೆ ನಿಮಗೆ ಅದು ಹೊಲ್ದು ಬಿಟ್ಟಿದೆ ಇವಾಗ ಹೌದು ನೀರು ನಿಮ್ಗೆ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟಿದೆ ಇವಾಗ ನೀವು ಎಂಥದ್ದೇ ಮೃತದೇಹಗಳನ್ನು ಯಾರು ಎನ್ ಡಿ ಎನ್ ಡಿ ಆರ್ ಎಫ್ ಕೈಲಿ ಆಗದೇ ಇರೋದು ನೀವು ತೆಗಿತೀರಿ ಅಂತಂದರೆ ನಾನು ಒಂದು ವಿಡಿಯೋ ನೋಡ್ತಾ ಇದ್ದೀನಿ ಯಾವುದೋ ಕಗ್ಗತ್ತಲು ಬರೀ ಬ್ಯಾಟ್ರಿ ಬಿಟ್ಕೊಂಡು ಹ್ಮ್ ಮಡಿಕೇರಿ ಮಡಿಕೇರಿಯಲ್ಲಿ ಅಲ್ಲೊಂದು ಕೊಳ ಇದೆ ಮಡಿಕೇರಿ ಅಂದ್ರಲ್ಲ ಅದಕ್ಕೆ ಹೆಸರೇ ಅದು ಒಂದು ದೊಡ್ಡ ಕೆರೆ ಪಂಪಿನಿ ಕೆರೆ ಅಂತ ನಮ್ಮ ಕುಶಲ್ನಾಗ ಮಡಿಕೇರಿ ಮಡಿಕೆ ಪಂಪಿನಿ ಕೆರೆ ಅಲ್ಲಿ ಬಿದ್ದು ಎಕ್ಸ್ ಆರ್ಮಿ ಒಬ್ರು ನೀರು ಬಿದ್ದಿದ್ರು ಅಲ್ಲಿನ ಸ್ಥಳೀಯರು ಬಂದು ಹುಡುಕಿದ್ರು ಮತ್ತೆ ಅಲ್ಲಿನ ಫೈರ್ ಬ್ರಿಗೇಡ್ನವ್ರು ಒಂದೆಂತ ಮುಳುಗು ತಜ್ಞರು ಬಂದು ಮುಳುಗಿದ್ರು ಯಾಕಂದ್ರೆ ಫೈರ್ ಬ್ರಿಗೇಡ್ ಅಲ್ಲಿ ಮುಳುಗುವರು ಇದ್ದಾರೆ ಅದಲ್ಲದೆ ಲೋಕಲ್ ಎಷ್ಟು ಜನ ಮುಳುಗುವವರು ಎಲ್ಲರೂ ಬಂದು ಮುಳುಗಿದ್ದಾರೆ ಹಗ್ಲಿಗೆ ಎರಡು ದಿನ ಹುಡುಕಿದ್ದಾರೆ ಸಿಕ್ಕಿಲ್ಲ ನಾನು ಬೆಂಗಳೂರಿಗೆ ಏನೋ ಕೆಲಸದ ಒತ್ತಡದಲ್ಲಿ ಬಂದಿದ್ದೀನಿ ಬೆಂಗಳೂರಿಂದ ಅಲ್ಲಿ ಹೋಗುವಾಗ ಸುಮಾರು ರಾತ್ರಿ ಒಂಬತ್ತು ಗಂಟೆ ಆಯಿತು ಅವರು ಆವಾಗ ನಾನು ಏನು ಮಾಡಿದೆ ನಾನು ಕೆಳಗೆ ಬಿದ್ದಾಗ ಅವರ ಹತ್ರ ಒಂದೇ ಹೇಳಿದ್ದು ಬಿದ್ದವರು ಎಕ್ಸ್ ಆರ್ಮಿ ಮಿಲಿಟ್ರಿ ಅವರು ಅವ್ರಿಗೆ ಮೊದಲು ನಾನು ಯಾವ ಗೌರವ ಕೊಡ್ತೇನೆ ಯಾಕೆಂದ್ರೆ ನಮ್ಮ ದೇಶವನ್ನು ಕಾಪಾಡೋದವರು ಅವರಂದು ನನಗೆ ದೇವರ ಸಮಾನ ಅಂಥವರು ನೀರಿಗೆ ಬಿದ್ದಂದರೆ ನಾನು ರಾತ್ರಿ ಎಷ್ಟೇ ರಾತ್ರಿ ಆಗಲಿ ನಾನು ಬಂದು ಹುಡುಕಿ ಕೊಡ್ತೇನೆ ಆವಾಗ ಸ್ಥಳೀಯರಲ್ಲಿ ಹೇಳಿದ್ರು ಅಲ್ಲಿ ಕೆಲ ಗೊತ್ತಿದ್ದ ಪೊಲೀಸ್ ರಾತ್ರಿ ಬಂದು ಎಂತ ಹುಡುಕ್ತಾರೆ ಯಾಕೆಂದ್ರೆ ಅಡಿ ಹಗಲಿಗೆ ಸಿಕ್ಕಿಲ್ಲ ರಾತ್ರಿ ಏನು ಸಿಕ್ತದಂತೆ ನಾನು ಹೇಳಿದೆ ನಾವು ಸಮುದ್ರದಲ್ಲೆಲ್ಲ ಹುಡುಕಿ ಅದು ಸಿಗ್ತದೆ ಯಾಕೆಂದರೆ ಅಲ್ಲಿ ಬಿದ್ದದ್ದು ಹೌದಾದರೆ ಖಂಡಿತವಾಗಿ ಸಿಗ್ತದೆ ಕೇಳಿದ್ರು ಅವರು ಎಲ್ಲಿ ಬಿದ್ದಿದ್ರು ಅಂತ ಅದಕ್ಕೆ ಮನೆಯವ್ರ ಹತ್ರ ಹಳ್ತಾ ಇದ್ದರು ಬಿದ್ದಿದ್ದು ಹೌದಂತ ಆ ನಾನು ಅವ್ರ ಹತ್ರ ಒಂದೇ ಕೇಳಿದ್ದು ನೀರಿಗೆ ಬಿದ್ದಿದ್ರೆ ನೂರಕ್ಕೆ ನೂರು ಹತ್ತು ಪರ್ಸೆಂಟ್ ನಾನು ನನ್ನ ಶ್ರಮ ವಹಿಸಿ ನಾನು ಹುಡುಕಿ ಕೊಡ್ತೀನಿ ಇಲ್ಲಾಂದರೆ ಏನು ಮಾಡಲಿಕ್ಕೆ ಆಗಲ್ಲ ಒಂಬತ್ತು ಗಂಟೆ ರಾತ್ರಿ ನಾನು ಹೋದೆ ಒಂಬತ್ತು ಗಂಟೆಗೆ ಹೋಗಿ ಅಲ್ಲೆಲ್ಲ ನೀರತ್ರ ಹುಡುಕಿ ಒಂದು ಅಂದಾಜಿ ನೋಡುವಾಗ ನನಗೆ ಅಂದಾಜಿ ಸುಮಾರು ಒಂದು ಮೂವತ್ತಡಿ ಆಳದಲ್ಲಿ ಅದು ಸಹ ನನ್ ಅಂಡರ್ ಟಾರ್ಚ್ ಆಗ್ತೇನೆ ಒಂದು ಸ್ವಲ್ಪ ಅದು ಅಂಡರ್ ವಾರ್ಡ್ ನೆಲಕ್ಕೆ ಆ ಭೂಮಿ ಅಡಿಗೆ ಹೋದಾಗ ಒಂದೊಂದೇ ಫೀಟ್ ತೋರು ಡಿಸ್ಟೆನ್ಸ್ ಕಮ್ಮಿ ಆಗ್ತಾ ಹೋಗ್ತದೆ ಯಾಕಂದ್ರೆ ಆ ಅಡಿಯಲ್ಲಿ ಕತ್ತಲೆ ಇರ್ತದೆ ಕತ್ತಲೆ ಸೀಳು ಸೀಳ್ಲಿಕ್ಕೆ ಆಗುದಿಲ್ಲ ಅಷ್ಟು ಕತ್ತಲೆ ಇರ್ತದೆ ಆಮೇಲೆ ಅಡಿಯಲ್ಲಿ ಇರ್ತದಲ್ಲ ಆ ಹೂಳಿಗೆ ಒಂಚೂರು ಕಾಲ್ತ ಆಗ್ರೆ ಸಹ ಒಂದ್ಸಲ ಫುಲ್ಲು ಗಲೀಜಾಗ್ಬಿಟ್ಟು ಗಲೀಜಾಗ್ಬಿಡ್ದು ಸೂಕ್ಷ್ಮವಾಗಿ ಹುಡುಕ್ಬೇಕು ಸುಮಾರು ಕೇವಲ ಹದಿನೈದರಿಂದ ಹತ್ತು ನಿಮಿಷ ಹದಿನೈದು ನಿಮಿಷ ಆಗ್ಬಹುದು ನೀರಾಳದಲ್ಲಿ ಹುಡುಕುವಾಗ ಅವರ ಮೃತದೇಹ ನನ್ನ ಮೇಯ್ಗೆ ಟಚ್ ಆಗ್ತದೆ ಯಾಕೆಂದ್ರೆ ಅಲ್ಲಿ ಹೂಳಲ್ಲಿ ಹುಡುಕುವಾಗ ಮೀನ್ ತರನೇ ಹೋಗ್ಬೇಕು ವರ್ಷ ಜನದಲ್ಲಿ ಮುಟ್ತಾ ಮುಟ್ತಾ ಹೋಗ್ಬೇಕು ಒಂದು ಸಲ ಮುಟ್ಟುವಾಗ ಕಣ್ಣು ಮುಚ್ಚಿ ಯಾಕಂದ್ರೆ ಕಣ್ಣು ಬಿಟ್ಟರು ಒಂದೇ ಕಣ್ಣು ಕತ್ಲ ಕತ್ಲು ಎರಡು ಇರ್ತದೆ ಬಿಡುವಾಗ ಸಡನ್ಲಿ ನಮ್ಗೆ ಕೈಗೆ ಏನಾದ್ರು ತಾಗ್ದು ಆವಾಗ ನನ್ಗೆ ಒಂಥರ ಝುಮ್ ಅಂತದ ಅಡಿಯಲ್ಲಿ ಆ ಆದ್ರೂ ಸಹ ನಾನು ಧೈರ್ಯ ಮಾಡ್ತೇನೆ ಆ ಇದು ಬ್ರತದೇಹ ಇದೆ ಅಂತ ಒಂದ್ಸಲ ನನಗೆ ಆಗ್ತದೆ ಆಮೇಲೆ ನನ್ನ ಸೊಂಡದಲ್ಲಿರುವ ಹಗ್ಗನು ಅದಕ್ಕೆ ಖಾಲಿ ಕಟ್ತೇನೆ ಆಮೇಲೆ ಬರ್ತೇನೆ ಆಮೇಲೆ ಅದನ್ನ ಹದಿನೈದು ನಿಮಿಷದಲ್ಲಿ ಅಲ್ಲಿ ಸಹ ಸಿಕ್ಕಿದೆ ಇಂಥ ಕೆಲವು ಅಂದ್ರೆ ಎಷ್ಟು ನಮ್ಮ ಭದ್ರಾವತಿ ಲಕ್ವಲ್ ಡ್ಯಾಮು ನಮ್ಮ ಇಲ್ಲಿಯಲ್ಲಿ ತೀರ್ಥಹಳ್ಳಿಯಿಂದ ತೀರ್ಥಹಳ್ಳಿ ಇಬ್ಬರು ಸೆಲ್ಫಿ ತಗೊಳ್ಳಿ ರಾತ್ರಿ ಹನ್ನೆರಡು ಗಂಟೆ ತುಂಗ ನದಿ ರಾತ್ರಿ ಹನ್ನೆರಡು ಗಂಟೆ ರಾತ್ರಿಗೆ ಬಿದ್ರು ನಾನು ಹನ್ನೆರಡು ಗಂಟೆ ರಾತ್ರಿಗೆ ಬಂದೆ ಬಂದಾಗ ಎಲ್ಲಿ ಬಿದ್ದ ತೋರಿಸಿದ್ರು ನನಗೆ ಗೊತ್ತಿರೋದಿಲ್ಲ ಜಾಗ ಆದರೂ ಸು ನಾನು ಅಲ್ಲಿನ ಗ್ರಾಮದೇವರಿಗೆ ಅಲ್ಲಿಯವ್ರ ಹತ್ರ ಕೇಳ್ತೇನೆ ಎಲ್ಲಿ ಸುಳಿ ಇದೆ ಸುಳಿ ಇದೆ ಈಶ್ವರನ ಹೋಗಬೇಡಿ ಅಂದರು ಆದ್ರೂಸು ಮನೆಯವರು ಅಳ್ತಾ ಇರ್ತಾರೆ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಸುಳಿ ಎಲ್ಲ ಇದ್ದಾಗ ಈಗ ನನೀಗ ದೊಡ್ಡ ಸುಳಿ ನೀರು ಹೋಗ್ತಾ ಇದೆ ನಾನೀಗ ಸೊಂಟಕ್ಕೆ ಹಗ್ಗ ಹಾಕ್ತೇನೆ ನನ್ನ ಒಂದು ಹಗ್ಗ ಹಾಕೊಂಡು ಹೋಗ್ತೀನಿ ಹಕ್ಕಿ ಇಡುವಾಗ ನಾನು ಏನು ಮಾಡ್ತೀನಿ ಎಲ್ಲಿ ಇಳಿತೇನೆ ನನಗೆ ಧೈರ್ಯ ಇರೋದು ಭರವಸೆ ಮೇಲ್ಗಡೆ ಇದ್ದವರು ಮಾತ್ರ ಅವರು ಅಂತ ಅವ್ರ ಹತ್ರ ಒಂದು ಸಿಗ್ನಲ್ ಅಂತ ಹೇಳ್ತೀನಿ ಒಂದು ನಾನು ಹೋದ್ರೆ ನಾನು ಸಿಗ್ನಲ್ ಕೊಡ್ತೀನಿ ಎರಡನೇದಾಗಿ ನಮ್ಮ ಸಮಸ್ತ ಜನತೆಯ ಆಶೀರ್ವಾದ ಅದನ್ನು ನಾನು ಮನದಲ್ಲಿ ನೆನೆಸ್ಕೊಳ್ತೇನೆ ದೇವ್ರೆ ಆ ಕೊಲ್ಲೂರ ಮುಖಾಮಿಗೆ ತಾಯಿಯನ್ನು ಹಾಗೆ ಜನಗಳನ್ನು ನಾನು ಹೋಗೋದು ಒಳ್ಳೆ ಕೆಲಸಕ್ಕೆ ನೀರಡಿಗೆ ಆ ಒಂದು ಪುಣ್ಯ ಯಾರೋ ಮೃತದೇಹ ಉಂಟು ನೀರಲ್ಲಿ ಆ ದೇವರ ಸಮಾನ ಅವನಿಗೆ ಏನು ಗೊತ್ತಿರೋದಿಲ್ಲ ಯಾಕೆಂದೇ ಏನು ಗೊತ್ತಿಲ್ಲ ಅಂದರೆ ಒಂದು ಮಾತು ಹೇಳ್ತೇನೆ ಎಷ್ಟೋ ಜನ ಅವ್ನಿಗೆ ಕೇಳಿರ್ತಾರೆ ನಿನಗೆ ನೀರಡಿಯಲ್ಲಿ ಹೋದಾಗ ಏನು ತೊಂದರೆ ಆಗಿಲ್ವಾ ಅವರು ಏನು ತೊಂದರೆ ಮಾಡೋದಿಲ್ವಾ ಅದ ನೀರಡಿಯಲ್ಲಿ ನಿನಗೆ ಈಗ ಇದು ಯಾರಂದರೆ ನೀರು ಕಣ್ಣು ಹಿಡಿತದೆ ಭೂತ ಹಿಡಿತದೆ ನಿದ್ರೆ ಬರ್ತದೆ ಅದೆಲ್ಲ ಕೇಳ್ತಾರೆ ಆದರೆ ನೀರಡಿಗೆ ಹೋದಾಗ ಅವನು ಚಿಕ್ಕ ಮಗುವಿನ ಥರ ಮಲಗಿರ್ತಾನೆ ಅವನು ದೇವರು ಸಮಾನ ನಾನು ಯಾವ ಎಲ್ಲ ಮೃತದ ನೀರಡಿಗೆ ಹೋದಾಗ ದೇವ್ರ ಸಮಾನ ಅದೇ ಥರ ನೀರು ಅಡಿಗೆ ಹೋಗ್ತೀನಿ ನೀರು ಅಡಿಗೆ ಹೋಗುವಾಗ ಫಸ್ಟಿಗೆ ನಾನು ನೀರು ಹೋಗುವಾಗ ನೀರಿಗೆ ಚಲನೆಯಾಗಿರ್ತದೆ ನೋಡ್ತೀನಿ ಫಸ್ಟಿಗೆ ನೀರು ಮುಟ್ಟಿ ಅದು ಕೋಲ್ಡು ಎಷ್ಟು ತಂಪಿದೆ ಎಷ್ಟು ಬಿಸಿ ಇದೆ ಅಂತ ಯಾಕೆಂದರೆ ಆ ಇಷ್ಟು ದೂರ ಹೋಗಿರ್ಬೋದು ಅಂತ ಯಾಕೆಂದ್ರೆ ನೀರಿನ ಒಂದು ಪ್ರೆಷರ್ ಕರೆಕ್ಟ್ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ನೀರು ಅಷ್ಟು ದೂರ ಹೋಗೋದು ನಾನು ನೀರು ಹೋಗುವ ರಭಸಕ್ಕೆ ನಾನು ಒಂದು ಮೃತದೇಹನಾಗಿರ್ತೀನಿ ನಾನೊಂದು ಬಾಡಿ ನನ್ನ ಬಾಡಿ ಎಲ್ಲಿ ಹೋಗಿ ನಿಲ್ತದೆ ಆ ಜಾಗದಲ್ಲಿ ಮೃತದೇಹ ಇರ್ತದೆ ಅಡಿಯಲ್ಲಿ ಯಾಕೆ ನಾನೊಂದು ಈಗ ನೀರು ಅಡಿಗೆ ಹೋಗ್ತೇನೆ ಹೋಗಿ ಮುಳುಗುವಾಗ ಫಸ್ಟ್ ಗೆ ಒಬ್ಬ ಹೇಗೆ ಹೋಗಿದ್ದಾನೆ ಅದೇ ತರ ನಾನು ಹೋಗ್ತೇನೆ ಯಾವ ಸುಳಿಯಲ್ಲಿ ಇರ್ತಾನೆ ಅದೇ ಸುಳಿಯಲ್ಲಿ ಕೆಳಗಡೆ ಸುಳಿ ಸುಳಿಯಿಂದ ನಾವು ಎಷ್ಟೋ ಸಲ ಹೇಳಿದ್ದೇನೆ ಭದ್ರ ಇಲ್ಲಿ ನಮ್ಮ ತೀರ್ಥಹಳ್ಳಿ ತುಂಗಭದ್ರಾ ನದಿಯಲ್ಲಿ ಒಂದು ಸುಳಿ ಇದೆ ಹಾ ಕೆಳಗಡೆ ಹೋಗ್ತೇನೆ ನೀರಾಳದಲ್ಲಿ ಅಡಿಯಲ್ಲಿ ಒಂದು ಬಾವಿ ತರ ಇರ್ತದೆ ಬಾವಿ ಅಡಿಯಲ್ಲಿ ಒಂದು ಚಿಕ್ಕ ಕಲ್ಲು ತಿರ್ತಾ ಇರ್ತದೆ ಯಾಕಂದ್ರೆ ನಾನು ನೀರು ಸುಳಿ ತಿರ್ತಾ ಇರ್ತದೆ ಅದರಿಂದ ಸುಳಿ ಆಗಿ ಹೋಗುದು ಅಷ್ಟೇ ಸುಳಿ ಇರುವುದು ಅಷ್ಟೇ ಕೆಲವು ಸುಳಿ ನೀರ್ ಒಂದು ದೊಡ್ಡ ಬಂಡೆ ಅಡಿಯಿಂದ ಹೋಗಿ ಆ ಕಡೆ ಮೇಲೆ ಬರ್ತದೆ ಅದ್ರಲ್ಲಿ ನಾನು ಹೋಗಿ ಬಿದ್ರೆ ಮೇಲೆ ಬರಲಿಕ್ಕೆ ಆಗುದಿಲ್ಲ ಅದಕ್ಕೆ ಹಗ್ಗ ಇಟ್ಕೊಂಡು ಹೋಗ್ತೀನಿ ಯಾಕಂದ್ರೆ ನಾನು ಸುಳಿ ಎಳ್ದು ಬಿಟ್ರೆ ಒಂದ್ಸಲ ಮನುಷ್ಯ ಹೋಗುವ ಪಾಸ್ ಆಗ್ಲಿಕ್ಕೆ ಆಗಲ್ಲ ನೀರ್ ಮಾತ್ರ ಹೋಗ್ತದೆ ಅದ್ರಲ್ಲಿ ಹೋದ್ರೆ ನಾನ್ ಮೇಲೆ ಬರ್ಲಿಕ್ಕೆ ಆಗೋದಿಲ್ಲ ಆ ಸುಳಿ ಸಹ ಇರ್ತದೆ ಜಾಗ್ರತೆಯಿಂದ ಹೋಗ್ಬೇಕು ಯಾವತ್ತು ಹಗ್ಗ ಬಿಟ್ಟು ಹೋಗ್ಬಾರ್ದು ನೀರ್ ಅಡಿಗೆ ಸಮುದ್ರದಲ್ಲಿ ಯಾವ ತರ ಸಮಸ್ಯೆಗಳು ಬರುತ್ತೆ ನಿಮಗೆ ಸಮುದ್ರದಲ್ಲಿ ದೇಹಗಳು ನೋಡ್ಕಬೇಕಾದ್ರೆ ಎಷ್ಟು ಅಡಿ ತನಕ ಹೋಗ್ತೀರಿ ನೀವು ಸಮುದ್ರದಲ್ಲಿ ಸುಮಾರು ಅಂದ್ರೆ ಒಂದು ನೂರ ಅಡಿ ತನಕ ಹೋಗ್ಬಹುದು ಹ್ಮ್ ನೂರ ಅಡಿಕಿಂದ ಜಾಸ್ತಿ ಅಡಿಗೆ ಹೋದ್ರೆ ನನ್ನ ಸಿಲಿಂಡರ್ಗೆ ಪವರ್ ಇಲ್ಲ ಯಾಕಂದ್ರೆ ಅದಕ್ಕೆ ಮಿನಿಮಮ್ ಒಂದು ನೂರು ನೂರು ಹತ್ತರ ಪ್ರೆಷರ್ ಹಿಡಿದಿದೆ ಅದಕ್ಕಿಂತ ಜಾಸ್ತಿ ಹೋದ್ರೆ ಎಲ್ಲಾದ್ರೂ ಗೇಜ್ ಹೊಡೆದು ಹೋಗ್ತದೆ ಇದರ ಸಿಲಿಂಡರ್ ಒಡೆದು ಹೋಗ್ತದೆ ಪ್ರೆಷರ್ ಇಂದ ಈಗ ಮನುಷ್ಯ ಒಂದು ಕೆಳಗೆ ಹೋಗ್ಬೇಕಾದ್ರೆ ಒಂದು ಒಂದು ಲೀಟರ್ ಬಾಟ್ಲಿ ಸುಮಾರು ಒಂದು ಹತ್ತು ಅಡಿಯಿಂದ ಕೆಳಗೆ ಹೋಗುವಾಗ ಅದು ಚಟ್ಟೆ ಆಗಿ ಹೋಗ್ತದೆ ನೀರ್ ಬಾಟ್ಲಿಕ್ಕೆ ಅದೇ ತರ ಮನುಷ್ಯನ ಒತ್ತಾಡೋನು ಹತ್ತಡಿಯಿಂದ ನಾವು ಯಾಕೆಂದ್ರೆ ಮೋಗಲ್ಲಿ

ಅಂತ ಅದರಲ್ಲಿ ಗೊತ್ತಾಗ್ತದೆ ಸುಮಾರು ನೂರು ಅಡಿಗೆ ಹೋಗ್ಬೇಕಾದ್ರೆ ನಾನು ಹತ್ತು ಸಲ ಅಕ್ಲೈಸ್ ಮಾಡ್ತೇನೆ ಮೂಗು ಬಂದ್ ಮಾಡ್ಕೊಂಡು ಕಿವಿಯಲ್ಲಿ ಗಾಲಿ ಬಿಡ್ತೇನೆ ಅವಾಗ ಹತ್ತು ಅಡಿಯಿಂದ ಹತ್ತು ಅಡಿಗೆ ಹೋಗುವಾಗ ನಾವು ಕಿವಿ ನೋವು ಬರೋದಿಲ್ಲ ಆ ಅದರಿಂದ ನೀರಾಡಿ ಅಡಿಗೆ ಹೋಗುವಾಗ ಹುಡುಕ್ಲಿಕ್ಕೆ ಸುಲಭ ಆಗ್ತದೆ ಮತ್ತೆ ಆಳದಲ್ಲೂ ಸಹ ನೀರಿನ ಪ್ರೆಷರ್ ಇರ್ತದೆ ಒಂದು ಕೆಳಗೆ ಬಿದ್ದವನು ನೀರು ಯಾವ ತರ ಹೋಗ್ತದೆ ಅಲ್ಲಿ ಹೋಗಿ ವೃತ್ತದೇಹ ಇರ್ತದೆ ಒಂದು ನೂರ್ ಮೀಟರ್ ಐದು ಮೀಟರ್ ಒಳಗಡೆ ಸಿಗ್ತದೆ ನನ್ಗೆ ಎಲ್ಲಿ ತುಂಬಾ ಕಷ್ಟ ಆಗತ್ತೆ ಸಮುದ್ರದಲ್ಲೋ ನದಿಯಲ್ಲೋ ಹೊಳೆಗಳಲ್ಲೋ ಡ್ಯಾಮ್ ಅಲ್ಲೋ ಎಲ್ಲಿ ಕಷ್ಟ ಅಂತ ಅನ್ಸೋದ ಕಷ್ಟ ಅನ್ಸೋದು ಹೊಳೆಯಲ್ಲಿ ಹ್ಮ್ ಅಂದ್ರೆ ಹರ್ಕೊಂಡು ಹೋಗ್ಬಿಟ್ಟು ಹರ್ಕೊಂಡು ಹೋಗಿರ್ತದೆ ಸಮುದ್ರದಲ್ಲಿ ಆದ್ರೂ ಸಹ ನಮ್ಗೆ ಬಂಡೆ ಹತ್ರ ಎಲ್ಲಾದ್ರೂ ಕಾಲಿ ಸೆಲ್ಫಿಗೆ ತಗೊಳಗೆ ಕೆಳಿದ್ರೆ ಅಲ್ಲಿ ಕೆಳಗಡೆ ಎಲ್ಲಾದ್ರೂ ಒಂದು ನೂರ ಇನ್ನೂರು ಮೀಟರ್ ಒಳಗೆ ಸಿಗ್ತಾರೆ ಆದ್ರೆ ಹೊಳೆಯಲ್ಲಿ ಅಂದ್ರೆ ನನಗೆ ಫೋನ್ ಮಾಡೋದೇ ಒಂದಿನ ಬಿಟ್ಟು ಹ್ಮ್ ಎರಡು ದಿನ ಬಿಟ್ಟು ಯಾಕಂದ್ರೆ ಫಸ್ಟ್ ಗೆ ಸ್ಥಳೀಯರು ಬಂದು ಹುಡುಕ್ತಾರೆ ಕೆರಾಣದಾಗಿ ಫೈರ್ ಬ್ರಿಗೇಡ್ ಬಂದುಬಿ ಹುಡುಕ್ತಾರೆ ಅವರು ಸಿಕ್ಕಿಲ್ಲದ ಮೇಲೆ ನನಗೆ ಫೋನ್ ಮಾಡ್ತಾರೆ ತುಂಬ ದೂರ ಹೋಗಿರ್ತದೆ ಯಾರು ನನಗೆ ಅಗತ್ಯ ಆಗಿರೋ ಸಡನ್ಲೇ ಫೋನ್ ಮಾಡ್ತಾರೆ ನಾನು ಸುಮಾರು ಈಗ ಬಾಳೆ ಇಲ್ಲಿ ಇಲ್ಲಿ ಭದ್ರಾವತಿಯಿಂದ ಲಕ್ಕೊಳ್ಳಿ ಡ್ಯಾಮಲ್ಲೆಲ್ಲ ಬಾಳೆಹನ್ನೂರೆಲ್ಲ ಆ ಕಡೆಲ್ಲ ಫೋ ನೀರು ಬಿಡ್ತಾರೆ ಫೋನ್ ಮಾಡಿದ ತಕ್ಷಣ ಮೂರು ಗಂಟೆ ಒಳಗೆ ಹೋಗ್ಲಿಕ್ಕಾಗ್ತದೆ ಚಿಕ್ಕಮಂಗ್ಳೂರಿಗೆಲ್ಲ ಯಾಕೆ ಆಂಬುಲೆನ್ಸ್ ರೆಡಿ ಉಂಟು ಆಂಬುಲೆನ್ಸ್ ನನ್ನ ಸಿಲಿಂಡರ್ ಗಿಲಿಂಡರ್ ಎಲ್ಲ ರೆಡಿ ಅದರಲ್ಲಿ ಫೋನ್ ಮಾಡಿದ ತಕ್ಷಣ ಹೋದರೆ ಬಿದ್ದ ಒಂದು ಮೂರು ಗಂಟೆಯಲ್ಲಿ ಇಷ್ಟೇ ದೂರ ಇದೆ ಅಂದರೆ ನಂಗೆ ಅಂದಾಜು ಇರ್ತದೆ ಪ್ರೆಷರ್ ನೀರ ಆವಾಗ ಹೆಚ್ಚು ಬಾಡಿ ಸಿಕ್ತದೆ ನನ್ಗೆ ಹ್ಮ್ ಒಂದೇ ಸಲ ಅತಿ ಹೆಚ್ಚು ಅಂದ್ರೆ ಯಾವಾಗ ಅತಿ ಹೆಚ್ಚು ಬಾಡಿ ನಮ್ಮ ಅಂತ ಅಲ್ಲಿ ಒಂದೇ ಸಲ ಮೂರು ಜನ ನೀರು ಬಿದ್ದಿದ್ದಾರೆ ಆಮೇಲೆ ಇಲ್ಲಿ ಸಿರ್ಸಿ ಅತ್ತ ಒಂದು ಐದು ಜನ ಬಿದ್ದಿದ್ದಾರೆ ಆದ್ರೆ ಐದು ಜನ ಬಿದ್ದಾಗ್ಲಿ ಹೋಗುವಾಗ ಎಲ್ಲ ಸಿಕ್ಕಿದೆ ಹತ್ತ ಹತ್ರ ಅಂತ ನಾನು ಹೋಗುವ ಹತ್ರ ಹೋಗುವ ಸಿಕ್ಕಾಕಿದೆ ಅವರಿಗೆ ಅದು ಐದು ಬಾಡಿ ಮೂರು ಬಾಡಿ ನಾಲ್ಕು ಬಾಡಿ ಎಲ್ಲ ಸಿಕ್ಕಿದೆ ನನಗೆ ಮೂರು ಮೂರು ಜನ ತೀರಿ ತಾಯಿ ಮಗು ಇಬ್ರು ಅದು ನಮ್ಮ ಬೆಂಗಳೂರು ಬೆಂಗಳೂರು ಹೆಸರುಘಟ್ಟ ಉಂಟಲ್ಲ ಅಲ್ಲಿ ಸುಮಾರು ಒಂದು ಮೂರು ತಿಂಗಳ ಮೂರು ಮೂರ್ನಾಕ್ ತಿಂಗಳಾಗಿರ್ಬೋದು ನಮ್ಮ ಹೆಸರುಘಟ್ಟ ಒಳಗೆ ಒಂದು ತಾಯಿ ಮೂರು ತಿಂಗಳ ಮೂರು ವರ್ಷದ ಮಗು ವೇಲಲ್ಲಿ ಸುತ್ತಕೊಂಡು ನೀರಿಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನಂಗೆ ತುಂಬಾ ದುಃಖ ಆಯ್ತು ಅದು ಯಾಕೆಂದ್ರೆ ಸುಮಾರು ಒಂದು ರಾತ್ರಿ ಫೋನ್ ಮಾಡಿದ್ದಾರೆ ವಾಡೆ ಸಿಕ್ಕಿಲ್ಲ ಐಡೆಂಟಿಫೈ ಆಗಿಲ್ಲ ಬ್ಯಾಗ್ ಮಾತ್ರ ಉಂಟು ಹುಡುಗಿ ಇಲ್ಲ ಮಗು ಇಲ್ಲ ಅಂತ ಎಲ್ಲಿ ಬಿದ್ದದ್ದು ಗೊತ್ತಿಲ್ಲ ಖಾಲಿ ಬ್ಯಾಗ್ ಮಾತ್ರ ಮೇಲ್ಗಡೆ ಇಟ್ಟಿದ್ದಾರೆ ಹುಡುಕ್ಬೇಕು ಯಾವ ಜಾಗ ಅಂತ ಅಲ್ಲಿ ನೋಡಿದ್ರು ಜಿಲ್ಲ ಬೆಳಿಗ್ಗೆ ಆರು ಗಂಟೆ ಬೆಳಿಗ್ಗೆ ಇಲ್ಲಿ ರಾತ್ರಿ ಅಲ್ಲಿ ಒಂಬತ್ತು ಗಂಟೆ ಹೊರಟೆ ಬೆಳಿಗ್ಗೆ ಆರು ಗಂಟೆಗೆ ಹೆಸ್ರುಘಟ್ಟ ಅಲ್ಲಿ ಬಂದಿದ್ದು ಕೆರೆಗೆ ಬಂದೆ ಕೆರೆಗೆ ಬಂದು ಸುಮಾರು ಒಂದು ಎಲ್ಲ ತಲಸು ಮಾಡುವಾಗ ಮೂವತ್ತು ಅಡಿಯಲ್ಲಿ ಕೆಳಗಡೆ ನಾನು ನೋಡ್ತಾ ಇದ್ದೆ ಅಡಿ ಯಾಕಂದ್ರೆ ನಾನು ಹೆಚ್ಚ ಭೂಮಿ ಊಳಲ್ಲಿರ್ತದ ಗೊತ್ತಿರ್ತದಲ್ಲ ಅದರಲ್ಲಿ ಒಂದು ನೀರಡಿಯಲ್ಲಿ ಬಳ್ಳಿ ಇರ್ತದೆ ಕೆಲವು ಗಿಡ ಗಿಡ ಗಂಟೆಗಳು ಅದಕ್ಕೆ ಸಿಕ್ಕಾಕ್ಕೊಂಡು ನೀರು ಆಳದಲ್ಲಿ ನಾನು ಮುಟ್ಟುವಾಗ ನನ್ನ ಬೆನ್ನಿಗೆ ಕಾಲು ತಾಕ್ತಾ ಉಂಟು ನಾನು ತಿರುಗಿ ಮೇಲೆ ನೋಡ್ತೇನೆ ಆ ತಾಯಿಯ ಮಗುವುದ ಕಾಲು ನನಗೆ ತಾಕ್ತಾ ಉಂಟು ನನಗೆ ತುಂಬ ದುಃಖ ಆಯಿತು ಯಾಕೆಂದರೆ ಮೇಲುಗಡೆ ನನಗೆ ಮೂರು ಮಕ್ಕಳು ದಿವ್ಯಾಂಗರು ಅಸ ಮಕ್ಕಳು ಸಹ ಈ ಥರ ಉಂಟು ಅದರಲ್ಲಿ ಸಹ ತಾಯಿ ಎಷ್ಟು ಕಷ್ಟ ಆಗಿರ್ಬೋದು ಮನೆಯಿಂದ ಏನು ಕಷ್ಟನಾ ಅಥವಾ ಮ ಗಂಡಂದ ಅಥವಾ ಏನಾದರೂ ತೊಂದರೆಯಿಂದ ನೀರಿಗಾರಿದ್ದ ಆ ಮಗು ಏನು ಮಾಡಿದೆ ಮೂರು ವರ್ಷ ಅದು ಸಹ ಮಗು ನನ್ನ ತಾಯಿನ ತಬ್ಬಿ ಇಟ್ಕೊಂಡಿದೆ ಆ ಮೇಲೆ ತರುವಾಗ ನನಗೆ ದುಃಖ ಒಂದು ಕಡೆ ಆ ಮಗುನ ಮೇಲೆ ತಂದು ತಾಯಿನ ಮೇಲೆ ತಂದಾಗ ಅದು ಎಷ್ಟು ಮಾಡಿ ತಾಯಿನ ಹೇಗೆ ಸ ಎಲ್ಲರೂ ಸೃತ ಪಡುವಾಗ ಎಲ್ಲರೂ ತಾಯಿನ ಗಟ್ಟಿ ಇಟ್ಕೊತಾರೆ ಆ ಬಿಡಿಸ್ಲಿಕ್ಕೆ ನನಗೆ ತುಂಬ ಹೊತ್ತಾಯಿತು ಯಾಕೆಂದ್ರೆ ತಾಯಿನ ಬಾಚಿ ಇಟ್ಕೊಂಡಿದ್ದು ಎಷ್ಟು ಕಷ್ಟ ಆಗಿರ್ಬೋದು ನನಗೆ ಅದಕ್ಕೆ ಒಂದು ಎಲ್ರಿಗೂ ಸೇ ನಾನು ಇಷ್ಟು ಹೇಳೋದು ಎಷ್ಟೇ ಕಷ್ಟ ಬರಲಿ ಏನೇ ಆಗಲಿ ಆ ಮಗು ಏನು ಮಾಡಿದೆ ಆ ತಾಯಿಗೆ ಕಷ್ಟ ಬಂದಿದೆ ಯಾರ ಹತ್ರ ಒಂದು ಪರಿಹರಿಸ್ಕೊಡ್ಬೇಕು ಈ ಕಷ್ಟ ಬಂದಿದೆ ಸಾವೇ ಒಂದು ಉಚಿತ ಅಲ್ಲ ಎಷ್ಟು ಜನಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ನಾನು ಏನಂದರೆ ಹೋಗುವಾಗ ನಮಗೆ ತುಂಬ ಬಾಯಾರಿಕೆ ಆಗ್ತದೆ ಬಾಯಾರಿಕೆ ಆಗುವಾಗ ಒಂದು ಬಾವಿ ಸಿಗ್ತದೆ ಬಾವಿ ಸಿಗುವಾಗ ನಾವು ಅಲ್ಲೋಗಿ ಬಾವಿಗೆ ಹಾರಿ ನೀರು ಕುಡಿತೇವಾ ಅಥವಾ ಒಂದು ಅಗ್ಗ ಇಳಿಸಿ ಕೊಡಪಾಳಿನಲ್ಲಿ ನೀರು ಕುಡಿತೇವಾ ಯೋಚನೆ ಮಾಡಬೇಕು ಆವಾಗ ಅವನೇನು ಮಾಡ್ತಾನೆ ಬಾವಿಗೆ ಯಾರೂ ಆರೋದಿಲ್ಲ ಯೋಚನೆ ಮಾಡಿ ಕೆಳಗಡೆ ಬಾ ನೆನೆಸಿ ನೀರು ಕುಡಿದು ಕುಳಿತೇನೆ ಅದು ಯೋಚನೆ ಉಂಟು ನೀರು ಕುಡಿಬೇಕಂತ ಅದೇ ಸಾಯಿದೆ ಯಾಕೆ ನೀರಿಗೆ ಬಿದ್ದು ಯೋಚನೆ ಮಾಡಬೇಕಲ್ಲ ಬದುಕಬೇಕಂತ ನಂದೇ ಮಕ್ಕಳು ನೋಡಿ ಮೂರು ಮಕ್ಕಳು ದಿವ್ಯಾಂಗರಿದ್ದಾರೆ ನಾನು ಮಾಡಬೇಕು ಮಾಡ್ಬೇಕು ನಾನೇನು ಸುಸೈಡ್ ಮಾಡ್ಕೊಳ್ಬೇಕಾ ಕಷ್ಟ ಆಗಲಿ ಏನೇ ಆಗಲಿ ಅದನ್ನು ನಾನು ಏನಾದರೂ ಮಾಡಿ ಬದುಕಬೇಕಂತ ಇದ್ದೇನೆ ಎಷ್ಟೋ ಕಡೆ ನೋಡ್ತೇನೆ ಒಬ್ಬ ಕಾಲಿಲ್ಲದವನು ಕೈ ಇಲ್ಲದವನು ಎಳ್ಳೀರ್ ಕೊಚ್ಚ್ತಾ ಇದ್ದಾನೆ ಕಳತನ ಮಾಡೋದಿಲ್ಲವ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಕಾಲಿಲ್ಲದವರು ಕೈ ಇಲ್ಲದವರ್ತಾರೆ ನಾನು ನೋಡಿದ್ದೀನಿ ಆಟೋ ಓಡಿಸ್ತಾ ಇದ್ದಾರೆ ಆಟೋ ಡ್ರೈವರ್ ಇದ್ದಾರೆ ಆ ಥರ ಮಾಡ್ಬೋದಲ್ಲ ಸಾವೇ ಒಂದು ಇದಲ್ಲಲ್ಲ ನನಗೆ ಎಷ್ಟೋ ಕಡೆ ನೋಡುವಾಗ ನೀರಾಳದಲ್ಲಿ ಮೃತದೀಗ ದುಃಖ ಆಗ್ತದೆ ಅದರ ಜೊತೆ ಕಣ್ಣೀರು ಬಿಡ್ತೇನೆ ಕಣ್ಣೀರು ಬರುವಾಗ ನೀರಲ್ಲಿ ಕ್ಲೀನಾಗಿ ಹೋಗ್ತದೆ ಯಾರು ಇರ್ತಾರೆ ಯಾಕೆಂದರೆ ನಾನು ಸಹ ಒಂದು ನೀರಿಗೆ ಬಿದ್ದು ಅವರ ಮೃತದೇಹಗೆ ಯಾಕೆಂದರೆ ನನ್ನ ಇದೇ ಲಕ್ಕೊಳ್ಳಿ ಡ್ಯಾಮಲ್ಲಿ ಮಂಜುನಾಥ ಎನ್ನುವ ಸಮಾಜ ಸೇವಕರು ಎಷ್ಟೋ ಜನನೂ ಬದುಕಿಸಿದ್ದಾರೆ ಇಬ್ಬರನ್ನು ಬಚಾವ್ ಮಾಡಿ ಮೂರನೇ ಸಲ ಬೋಟ್ ಮುಳುಗಿ ಹೋಗಿದ್ದ ಅಡಿ ಹೋಗಿದ್ದಾರೆ ಅಡಿ ಆಳದಲ್ಲಿ ಅವರ ಮೃತದೇಹ ಉಂಟು ಎಷ್ಟೋ ಜನ ಬದುಕಿಸಿದಾರೆ ನಂತರನೇ ನೀರಾಳದಲ್ಲಿ ನನಗೆ ತೋರ್ತದೆ ಅಲ್ಲಿ ಯಾಕೆಂದ್ರೆ ಸ್ವಲ್ಪ ಕ್ಲೀನ್ ಉಂಟು ಡ್ಯಾಮಲ್ಲಿ ನಾನು ಅದನ್ನು ನೋಡಿಕೊಂಡು ನಂತರನೇ ಥರನೇ ಇದ್ದಾನೆ ಮನುಷ್ಯ ಎಷ್ಟೋ ಜನ ಬದುಕಿಸಿದ ನಾಳೆ ನನಗೆ ಸಹ ಇದೇ ಗತಿ ಏನು ತೊಂದರೆ ಅದು ಏನು ಮಾಡೋದು ಅದಕ್ಕೆ ನಾನು ಕಣ್ಣೀರು ಬಂತು ಕಣ್ಣೀರು ಹಾಕಿದೆ ನೀರಲ್ಲಿ ಲೀನಾಗಿ ಹೋಯಿತು ನಾನು ನೆನೆಸ್ಕೊಳ್ಳೋದು ಎಷ್ಟು ಎಷ್ಟು ಕಷ್ಟ ಬಂದರೂ ಸಹ ಒಂದು ಜೀವ ತ ಏನಾದರೂ ಪರಿಹರಿಸ್ ಪರಿಹರಿಸ್ಕೊಳ್ಬೇಕು ಎಲ್ರಿಗೂ ಸೇರೋದು ಒಂದೇ ಮಾತು ನಾನು ಆ ತಾಯಿ ಬಿದ್ದು ಆ ಮಗು ಏನು ಮಾಡಿದೆ ಆ ಮೂರು ವರ್ಷದ ಮಗು ಹತ್ರ ಎಷ್ಟು ನಮಗೆ ಎಷ್ಟೋ ಜನಗಳ ಮಕ್ಕಳಿಲ್ಲ ಆ ಮಕ್ಕಳು ಯಾರಿಗದು ಕೊಟ್ಟಿದ್ದರೂ ಸಹ ನನಗೆ ಕಷ್ಟ ಆಗಿದೆ ಅಂತ ಹೇಳ್ಬೋದಿತ್ತು ಆ ತಾಯಿಗೆ ಏನೇ ಕಷ್ಟ ಬರಲಿ ஒன்சல துக்கே ஆகி ஃபீட் லாடக